ಹಲೋ ನಮಸ್ತೆ, ನಮ್ಮ ಸೆಕ್ಷುಯಾಲಿಟಿ ಎಜುಕೇಷನ್ ಲೈಂಗಿಕ ಶಿಕ್ಷಣ ಚಾನಲ್ಗೆ ಸ್ವಾಗತ. ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂದರೆ ಶೀಘ್ರ ಸ್ಖಲನ, ಇದ್ರ ಬಗ್ಗೆ ತುಂಬಾ ಕೇಸಸ್ಸು ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಶೀಘ್ರ ಸ್ಖಲನ ಅಂದ್ರೇನು, ಅದಕ್ಕೆ ಕಾರಣಗಳೇನು, ಮತ್ತು ವಿತ್ ಮೆಡಿಸಿನ್ ವಿತೌಟ್ ಮೆಡಿಸಿನ್ ಯಾವ ರೀತಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಇದ್ರ ಬಗ್ಗೆ ಹೇಳ್ತೇನೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ. ಎವ್ರಿ ಫ್ರೈಡೇ ಸೆಕ್ಷುಯಾಲಿಟಿ ಎಜುಕೇಷನ್ ಮತ್ತು ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಜೊತೆಗೆ ಪೆನಿಸ್ ಮತ್ತು ವೆಜೇನದಲ್ಲಿ ಆಗುವಂಥ ಸ್ಕಿನ್ ಇನ್ಫೆಕ್ಷನ್ ಬಗ್ಗೆ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಶೇರ್ ಮಾಡಿ. ಈ ಪ್ರೀಮೆಚೂರ್ ಎಜಾಕ್ಯುಲೇಷನ್ನು ಅರೌಂಡ್ 30-40% ಮೆನ್ನಲ್ಲಿರುತ್ತೆ. ಸೊ ಒಂದು 3 ಜನದಲ್ಲಿ ಅಟ್ಲೀಸ್ಟ್ ಒಬ್ಬರಿಗಾದರೂ ಈ ಕಾಮನ್ ಪ್ರಾಬ್ಲಮ್ ಇರುತ್ತೆ. ಈ ಶೀಘ್ರಸ್ಖಲನ ಅಥವಾ ಪ್ರೀಮೆಚೂರ್ ಎಜಾಕ್ಯುಲೇಷನ್ನು ಎವ್ರಿ ಟೈಮ್ 3-6 months ಆದರೆ, ಪ್ರತಿ ಟೈಮಲ್ಲೂ ಇಂಟರ್ಕೋರ್ಸ್ ಮಾಡಿದಾಗ 3-6 months ಆದರೆ ಮಾತ್ರ ಅದನ್ನು ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೇವೆ. ಕೆಲವೊಬ್ಬರು ತುಂಬಾ ಭಯಪಟ್ಟು ಒಂದು ಸರಿ ಎಜಾಕ್ಯುಲೇಷನ್ ಅರ್ಲಿ ಆಯಿತು, ತುಂಬ ದಿವಸಗಳ ನಂತರ ಇಂಟರ್ ಕೋರ್ಸ್ ಮಾಡಿ ಸಡನ್ನಾಗಿ ಎಕ್ಸೈಟ್ಮೆಂಟಿಂದ ಆಯಿತು, ಅದಕ್ಕೆಲ್ಲ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂದ್ಕೊಂಡು ಬರ್ತಾರೆ. ಕೆಲವೊಬ್ಬರು ಮ್ಯಾಸ್ಟರ್ಬೇಷನ್ ಮಾಡಿಕೊಂಡೆ ಬೇಗನೆ ಎಜಾಕ್ಯುಲೇಟ್ ಆಗ್ತಾ ಇದೆ, ಸೊ ನನಗೆ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಏನೋ ಇರ್ಬೋದು ಅನ್ನೋ ಭಯದಿಂದ ಬರ್ತಾರೆ. ಸೊ ಇವನ್ನೆಲ್ಲ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತೇಳಿ ಕನ್ಸಿಡರ್ ಮಾಡಲ್ಲ. ಡೆಫಿನೇಷನ್ ಪ್ರಕಾರ 1-2 minutes ಒಳಗಡೆ ಆದರೆ, ಜೊತೆಗೆ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಇಬ್ಬರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ, ಅದರಲ್ಲೂ ಮೆನ್ನಿಗೆ ಇನ್ನೂ ಎಜಾಕ್ಯುಲೇಷನ್ ಕಂಟ್ರೋಲ್ ಮಾಡ್ಕೋಬೇಕಿತ್ತು, ಬೇಗ ಆಯಿತು, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅವ್ರಿಗೆ ತೃಪ್ತಿ ಆಗಿಲ್ಲ ಅಂದಾಗ, ಅದನ್ನು ನಾವು ಡೆಫಿನೇಷನ್ ಪ್ರಕಾರ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೇವೆ. ಈ ಪ್ರೀಮೆಚೂರ್ ಎಜಾಕ್ಯುಲೇಷನ್ 2 ಟೈಪ್ ಇರುತ್ತೆ. ಒಂದು ಲೈಫ್ ಲಾಂಗ್ ಅಂತ ಹೇಳ್ತೀವಿ, ಅಂದರೆ ಫ್ರಮ್ ದ ಬಿಗಿನಿಂಗ್ ಅವರು ಇಂಟರ್ ಕೋರ್ಸ್ ಅಂತ ಯಾವಾಗ ಒಂದು ಸೆಕ್ಷುವಲ್ ಇಂಟರ್ ಕೋರ್ಸ್ ಶುರು ಮಾಡಿದ್ರು ಅಲ್ಲಿಂದನು ಎವ್ರಿ ಟೈಮ್ ಆಯಿತು ಅಂದರೆ ಅದನ್ನು ಫ್ರಮ್ ದ ಬಿಗಿನಿಂಗ್ ಅಥವಾ ಲೈಫ್ ಲಾಂಗ್ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಇನ್ನೊಂದು ಅಕ್ವೈರ್ಡ್ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂದರೆ ಆಲ್ ಆಫ್ ಸಡನ್ ಒಂದು 2-3 years ತುಂಬ ಒಂದು ಕಂಟ್ರೋಲಲ್ಲಿರುತ್ತೆ ಎಜಾಕ್ಯುಲೇಷನ್ನು, ಸಡನ್ನಾಗಿ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಶುರು ಆಗುತ್ತೆ, ಅವರಿಗೆ ನಾವು ಅಕ್ವೈರ್ಡ್ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೇವೆ. ಈ ಪ್ರೀಮೆಚೂರ್ ಎಜಾಕ್ಯುಲೇಷನ್ನು ಪಾಸಿಟಿವ್ ಫ್ಯಾಕ್ಟರ್ಸಿ ಬಂದರೆ ಇದು ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್, ಮತ್ತು ಇದರಲ್ಲಿ ಸೈಕಲಾಜಿಕಲ್ ಮತ್ತು ಫಿಸಿಯಾಲಾಜಿಕಲ್ ಅಂತ ಹೇಳ್ತೇವೆ. ಈಗ ಸೈಕಲಾಜಿಕಲ್ ಕಾಸಸ್ಸಲ್ಲಿ ಬಂದರೆ ಟೂ ಮಚ್ ಸ್ಟ್ರೆಸ್ ಅಂತ ಇದ್ದಾಗ ಅಥವಾ ಕೆಲವೊಂದು ಲಾಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅವಾಗ ಒಂದು ಸರಿ ಎಜಾಕ್ಯುಲೇಷನ್ ಅರ್ಲಿ ಆಗಿರುತ್ತೆ, ಅದು ಕಾಮನಾಗಿ ಮೈಂಡ್ ಅದೇ ಥಾಟ್ ಇರುತ್ತೆ, ಆ ಥರ ಅದು ಒಂದು ಸೈಕಲಾಜಿಕಲ್ ಆಗುತ್ತೆ. ಚೈಲ್ಡ್ ಅಬ್ಯೂಸ್ ಅಂತ ಹೇಳ್ತೀವಿ, ಒಂದು ಚಿಕ್ಕ ಹುಡುಗರಿದ್ದಾಗ ಎಲ್ಲೋ ಒಂದು ಬೇರೆಯವರಿಂದ ಒಂದು ಸೆಕ್ಷುವಲ್ ಅಬ್ಯೂಸ್ ಆದಾಗ ಪೂರ್ ಬಾಡಿ ಇಮೇಜ್ ಅಂತೀವಿ, ತಮ್ಮ ಬಾಡಿ ಬಗ್ಗೆನೇ ತಮಗೊಂಥರ ಗಿಲ್ಟಿ, ಓ ನಾನು ಫಿಟ್ ಇಲ್ವೇನೋ, ಆ ಥರ ಇದ್ದಾಗ ಕೆಲವೊಂದು ಟೈಮ್ ಅರ್ಜೆನ್ಸಿಯಿಂದ ತುಂಬ ಎಕ್ಸೈಟ್ ಆಗಿ ಬೇಗನೆ ಇಂಟರ್ ಕೋರ್ಸ್ ಮಾಡೋಕ್ಕೆ ಹೋಗೋದು, ಎಸ್ಪೆಷಲಿ ಒಂದು ಎರೆಕ್ಷನ್ ಪ್ರಾಬ್ಲಮ್ ಇದ್ದಾಗ ಎಲ್ಲಿ ಎರೆಕ್ಷನ್ ಡೌನ್ ಆಗುತ್ತೆ ಅಂತೇಳಿ ಅರ್ಜೆಂಟಾಗಿ ಹೋದಾಗ, ಕೆಲವೊಂದು ರಿಲೇಷನ್ಶಿಪ್ ಪ್ರಾಬ್ಲಮ್ ಒಂದು ಮೆನ್ನು ಒಂದು ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಒಂದು ಕಂಪ್ಲೀಟ್ ಬಾಂಡಿಂಗ್ ಇಲ್ಲದೇ ಇರೋದು, ಇಬ್ಬರಲ್ಲೂ ಒಂದು ಟ್ರಸ್ಟು ಲವ್ ಕೇರ್ ಇಲ್ಲದೇ ಇದ್ದಾಗ, ಕೆಲವೊಂದು ಸೈಕಲಾಜಿಕಲ್ ಡಿಸಾರ್ಡರ್ಸ್ ಒಂದು ಡಿಪ್ರೆಷನ್ ಇರ್ಬೋದು, OCD ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಇವೆಲ್ಲ ಕಾರಣಗಳು ಸೈಕಲಾಜಿಕಲ್ ಫ್ಯಾಕ್ಟರ್ಸು ಪ್ರೀಮೆಚೂರ್ ಎಜಾಕ್ಯುಲೇಷನ್ಗೆ ಆಗುತ್ತೆ. ಫಿಸಿಯಾಲಾಜಿಕಲ್ ಕಾಸಸ್ ಬಂದರೆ ಒಂದು ಸೆಕ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಟೆಸ್ಟೋಸ್ಟಿರೋನ್ ಇರ್ಬೋದು, LH ಇರ್ಬೋದು, FSH ಇರ್ಬೋದು, ಪ್ರೊಲ್ಯಾಕ್ಟಿನ್ ಇರ್ಬೋದು, ಇದು ಇಂಬ್ಯಾಲೆನ್ಸ್ ಆದಾಗ. ಸೆಕೆಂಡ್ ಬಂದು ಬ್ರೈನ್ ಕೆಮಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಸೆರೋಟೋನಿನ್ ಹಾರ್ಮೋನ್ ಏನಿದೆ ಅದು ಹೆಚ್ಚು ಕಡಿಮೆ ಆದಾಗ, ಪದೇ ಪದೇ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಯಿತು ಅಥವಾ ಪ್ರೋಸ್ಟೇಟಲ್ಲಿ ಇನ್ಫೆಕ್ಷನ್ ಇತ್ತು, ಇವೆಲ್ಲ ಕಾರಣಗಳು
ಫಿಸಿಯಾಲಜಿಕಲ್ ಕಾಸಸ್ಸು ಪ್ರೀಮೆಚೂರ್ ಎಜಾಕ್ಯುಲೇಷನ್ಗೆ ಇರುತ್ತೆ. ಟ್ರೀಟ್ಮೆಂಟ್ ಆಸ್ಪೆಕ್ಟಿಗೆ ಬಂದರೆ ಒಂದು ಸೆಕ್ಷುಯಾಲಿಟಿ ಕೌನ್ಸಿಲಿಂಗ್, ಟೆಕ್ನಿಕ್ಸ್ ಮತ್ತು ಮೆಡಿಕೇಷನ್. ಈ ಸೆಕ್ಷುಯಾಲಿಟಿ ಕೌನ್ಸಿಲಿಂಗ್ ಎಜುಕೇಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಎಜಾಕ್ಯುಲೇಷನ್ ಬಗ್ಗೆ ಅವರಿಗೆ ಕಂಪ್ಲೀಟ್ ಒಂದು ಮಾಹಿತಿ ಇರಲ್ಲ. ಒಬ್ಬೊಬ್ಬರು 3 to 5 minutes ಕಂಟ್ರೋಲಲ್ಲಿ ಇರುತ್ತೆ ಎಜಾಕ್ಯುಲೇಷನ್, ಬಟ್ ಆದರೂ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂದ್ಕೊತಾರೆ. ಸೊ ಕೆಲವೊಬ್ಬರಿಗೆ ಒಂದು ಸೆಕ್ಸ್ ಕಮ್ಯುನಿಕೇಷನ್ ಇರಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ನಡುವೆ. ಅವರಿಗೆ ತೃಪ್ತಿ ಆಯಿತೋ ಇಲ್ವೋ, ನನಗೆ ಬೇಗ ಎಜಾಕ್ಯುಲೇಷನ್ ಆಗುತ್ತೋ ಏನೋ, ಇವೆಲ್ಲ ಒಂದು ಥಾಟ್ಸ್ ಇರುತ್ತೆ. ಹಾಗಾಗಿ ಕೌನ್ಸಿಲಿಂಗ್ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್. ಟೆಕ್ನಿಕ್ಸಿಗೆ ಬಂದರೆ ಒಂದು ಸ್ಕ್ವೀಜ್ ಮೆಥಡ್ ಅಂತ ಹೇಳ್ತೇವೆ, ಇನ್ನೊಂದು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಮೆಥಡ್, ಇನ್ನೊಂದು ಕೆಲವೊಂದು ಕೀಗಲ್ ಎಕ್ಸಸೈಸ್. ಇದು ನನ್ನ ಹಳೆ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೇನೆ. ಸೊ ಇವೆಲ್ಲ ಒಂದು ಟೆಕ್ನಿಕ್ಸು ಎಜಾಕ್ಯುಲೇಷನನ್ನು ಕಂಟ್ರೋಲ್ ಮಾಡುತ್ತೆ. ಲಾಸ್ಟ್ ಆಪ್ಷನ್ ಬಂದು ಮೆಡಿಕೇಷನ್. ಕೆಲವೊಂದು ಸೈಕಲಾಜಿಕಲ್ ಕಾಸಸ್ ಇದ್ದಾಗ, ಆ್ಯಂಗ್ಸೈಟಿ ಡಿಪ್ರೆಷನ್ ಎಲ್ಲ ಇದ್ದಾಗ ಕೆಲವೊಂದು ಮೆಡಿಸಿನ್ ಹೆಲ್ಪ್ ಬೇಕಾಗತ್ತೆ. ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸೆರೋಟೋನಿನ್ ಇವೆಲ್ಲ ಇದ್ದಾಗ ಸೊ ಮೆಡಿಸಿನ್ನು ಪ್ರೀಮೆಚೂರ್ ಎಜಾಕ್ಯುಲೇಷನ್ಗೆ ಹೆಲ್ಪ್ ಆಗತ್ತೆ. ಸೊ ಫ್ರೆಂಡ್ಸ್, ಪ್ರೀಮೆಚೂರ್ ಎಜಾಕ್ಯುಲೇಷನ್, ಶೀಘ್ರ ಸ್ಖಲನ, ವೆರಿ ಕಾಮನ್ ಸೆಕ್ಷುವಲ್ ಪ್ರಾಬ್ಲಮ್. ಔಟ್ ಆಫ್ 3 members ಒನ್ ಮೆಂಬರು ಈ ಪ್ರಾಬ್ಲಮಿಂದ ಸಫರ್ ಪಡ್ತಾರೆ. ಸೊ ಇದು ಯಾವ ಟೈಪ್ ಇರುತ್ತೆ, ಇದಕ್ಕೆ ಕಾಸಿಟಿವ್ ಫ್ಯಾಕ್ಟರ್ ಏನು, ಸೈಕಲಾಜಿಕಲ್ಲ ಫಿಸಿಯಾಲಾಜಿಕಲ್ಲ, ಅದನ್ನು ಕಂಡುಹಿಡ್ಕೊಳ್ಳೋದು, ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಈ ಎಜಾಕ್ಯುಲೇಷನ್ ಅರ್ಲಿ ಇದರಿಂದ ಹೊರಗಡೆ ಬಂತು ಅಂದರೆ ಇಬ್ಬರಲ್ಲೊಂದು ಗಂಡ ಹೆಂಡತಿ ಮಧ್ಯೆ ಬಾಂಡಿಂಗ್ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.